ಹೆಲೋ ಫ್ರೆಂಡ್ಸ್, ಇವತ್ತು ನಾವು ಕಾರ್ಕಾರವಾದಂಥ ಚಿಕನ್ ಸಾರು ಮಾಡೋದು ನೋಡ್ಕೊಳ್ಳೋಣ. ವಾವ್, ನೋಡ್ತಿದ್ರೆ ಈಗಲೇ ನಾಲ್ಗೆಲಿ ನೀರು ಬರ್ತಿದೆ, ಅಷ್ಟು ಚೆನ್ನಾಗಿ ಕುದೀತಾ ಇದೆ ಅಲ್ವಾ. ಬನ್ನಿ, ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಮೊದಲು ಒಂದು ಪಾತ್ರೆ ಬಿಸಿ ಮಾಡ್ಕೊಳ್ಳಿ. ನಾನು ಇವತ್ತು ಪಾತ್ರೆಲೇ ಮಾಡ್ತಾ ಇದ್ದೀನಿ. ಒಂದು ಸ್ಪೂನಷ್ಟು ಎಣ್ಣೆ ಸೇರಿಸಿ ಸ್ವಲ್ಪ ಕಸೂರಿ ಮೆತ್ತಿ ಹಾಕ್ಕೊಳ್ತೀನಿ. ನಿಮಗೆ ಸಾಸಿವೆ ಹಾಕೋ ಅಭ್ಯಾಸ ಇರೋರು ಸಾಸಿವೆ ಹಾಕ್ಕೋಬೋದು, ತೊಂದರೆ ಏನೂ ಇಲ್ಲ. ಇದರಲ್ಲೇ ಒಂದೇ ಒಂದು ಟೊಮೊಟೊನ ಕಟ್ ಮಾಡಿ ಸೇರಿಸ್ತಿದ್ದೀನಿ. ನಂತರ ನಾನು 1 ಕೆಜಿ ಚಿಕನ್ ತೊಗೊಂಡಿದ್ದೀನಿ, ನೀಟಾಗಿ ವಾಶ್ ಮಾಡಿಟ್ಟಿದ್ದೀನಿ. ಇದರಲ್ಲೇ 1 ಲೆಗ್ ಪೀಸು ಮತ್ತು 1 ಲಾಲಿಪಾಪ್ ತೊಗೊಂಡಿದ್ದೀನಿ. ಈ ಥರ ತೊಗೊಳ್ಳೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ಅದರಿಂದ ಈ ರೀತಿ ಕಟ್ ಮಾಡಿಸಿದ್ದೀನಿ. ನೋಡಿ, ಇದನ್ನೆಲ್ಲ ನಾವು ಪಾತ್ರೆಯಲ್ಲಿ ಸೇರಿಸ್ಕೊಳ್ಳೋಣ. ನಿಮಗೆ ಟೈಮ್ ಇಲ್ಲ ಅಂದರೆ ಕುಕ್ಕರಲ್ಲಿ ಮಾಡ್ಬೋದು. ನಾನು ಸ್ವಲ್ಪ ಈ ಹಳ್ಳಿಗಳಲ್ಲಿ ಮಾಡ್ತಾರಲ್ವಾ, ಆ ರೀತಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲ ಸೇರಿಸಿದ ನಂತರ ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ನಾನು ಯಾವಾಗಲೂ ಹೇಳ್ತಿರ್ತೀನಲ್ವಾ, ಚಿಕನ್ ಪೀಸಸ್ನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಆ ಪೀಸಸ್ಸಲ್ಲಿ ಏನಾದರೂ ಸ್ಮೆಲ್ ಇದ್ರು ಅಂದರೂ ಹೊರಟೋಗುತ್ತೆ, ಮತ್ತು ಸಾರು ಟೇಸ್ಟಿಯಾಗೂ ಬರುತ್ತೆ. ಅದರಿಂದ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ಹಾಕಬೇಕು, ಇದಾಗ್ತಾ ಇರಲಿ. ಅಷ್ಟರಲ್ಲಿ ಮಸಾಲೆ ರುಬ್ಕೊಳ್ಳೋಣ. ಮಿಕ್ಸಿ ಜಾರಲ್ಲಿ 20 ಸಾಂಬಾರು ಈರುಳ್ಳಿನ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ಸಾಂಬಾರು ಈರುಳ್ಳಿ ಹಾಕೋದ್ರಿಂದ ಸಾರು ತುಂಬ ರುಚಿಯಾಗಿ ಬರುತ್ತೆ. ನಂತರ 2 ಗಡ್ಡೆಯಷ್ಟು ಬೆಳ್ಳುಳ್ಳಿ, 2 ಇಂಚಷ್ಟು ಶುಂಠಿನ ಹಾಕ್ತಾ ಇದ್ದೀನಿ. ಹಾಗೆಯೇ 3 ಟೇಬಲ್ಸ್ಪೂನಷ್ಟು ಕಾಯಿತುರಿ ಸೇರಿಸ್ಕೊಳ್ತಿದ್ದೀನಿ. ನಾನು ಕಾಯಿತುರಿ ಕಡಿಮೆ ಹಾಕ್ತಿದ್ದೀನಿ, ಅಂದರೆ ನಾನು ಸಾರು ತೆಳುವಾಗಿ ಮಾಡ್ತಾ ಇದ್ದೀನಿ. ನಿಮಗೆ ಗಟ್ಟಿಯಾಗಿ ಬೇಕು ಅಂದರೆ ಕಾಯಿತುರಿ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ಹಾಗೆ ಖಾರಕ್ಕೆ 10 ಒಣಮೆಣಸಿನ್ಕಾಯನ್ನು ಲೈಟಾಗಿ ಎಣ್ಣೆನಲ್ಲಿ ಫ್ರೈ ಮಾಡಿ ಸೇರಿಸ್ತಿದ್ದೀನಿ. ಯಾವುದೇ ಕಾರಣಕ್ಕೂ ಸೀದಿಸಬಾರ್ದು, ನೋಡಿಕೊಂಡು ಫ್ರೈ ಮಾಡಿ ಸೇರಿಸ್ಕೊಳ್ಳಿ. ನಂತರ 1 ಟೇಬಲ್ಸ್ಪೂನಷ್ಟು ಮೆಣಸು ಹಾಕ್ತಾ ಇದ್ದೀನಿ. ಹಾಗೆಯೇ 1 ಇಂಚಷ್ಟು ಚಕ್ಕೆ ಮತ್ತು 8 ಲವಂಗನ ಸೇರಿಸ್ಕೊಳ್ತಿದ್ದೀನಿ. ಅದಾದ ನಂತರ 1 ಟೀಸ್ಪೂನಷ್ಟು ಧನಿಯಾ ಪುಡಿನೂ ಹಾಕ್ತಾ ಇದ್ದೀನಿ. ಬೇಕು ಅಂದರೆ ನೀವು ಧನಿಯಾನೂ ಹಾಕ್ಕೋಬೋದು. ಹಾಗೆಯೇ 1/4 ಟೀಸ್ಪೂನಷ್ಟು ಅರಿಶಿನ ಸೇರಿಸ್ತಿದ್ದೀನಿ. ನಂತರ ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಇದರಲ್ಲಿ ನೀರನ್ನು ಹಾಕಿ ಮೆತ್ತಗೆ ಈ ಗಂಧ ಬರುತ್ತಲ್ವಾ, ಆ ರೀತಿ ರುಬ್ಕೋಬೇಕು, ಚೆನ್ನಾಗಿರುತ್ತೆ. ನೋಡಿ, ಚಿಕನ್ ಪೀಸಸ್ ಈ ಥರ ಆಗಿದೆ. ಈಗ ಒಂದ್ಸಲ ಮಿಕ್ಸ್ ಮಾಡಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ. ಯಾವಾಗಲೂ ಅಷ್ಟೆ, ಯಾವುದೇ ಸಾರಾಗಲಿ ಕಲ್ಲುಪ್ಪನ್ನು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ಈಗಲೇ ಸೇರಿಸ್ಕೊಳ್ಳೋದ್ರಿಂದ ಚಿಕನ್ ಪೀಸಸ್ಸು ಟೇಸ್ಟಿಯಾಗಿರುತ್ತೆ, ಉಪ್ಪೆಲ್ಲ ನಮಗೆ ಆ ಪೀಸಸ್ಗೆ ಹೊಂದ್ಕೊಂಡಿರುತ್ತೆ, ಆಗ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ರುಬ್ಬಿಟ್ಟಿರೋಂಥ ಮಸಾಲನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ನಾನು ಒಂದ್ಸಲ ಮಿಕ್ಸ್ ಮಾಡಿ ನೋಡಿಕೊಂಡು ನೀರನ್ನು ಹಾಕ್ಕೊಳ್ತೀನಿ, ಎಷ್ಟು ನೀರು ಹಾಕಬೇಕು ಅಂತ. ನಾನು ಸ್ವಲ್ಪ ತೆಳುವಾಗಿ ಮಾಡ್ತಾ ಇರೋದ್ರಿಂದ 1-2 ಗ್ಲಾಸಷ್ಟಾದರೂ ಹಾಕ್ಕೊಳ್ತೀನಿ. ನೀವು ಗಟ್ಟಿಗೆ ಬೇಕು ಅಂದರೆ 1 ಗ್ಲಾಸ್ ನೀರನ್ನು ಹಾಕ್ಕೊಳ್ಳಿ, ಸಾಕು. ಕುಕ್ಕರಲ್ಲಿ ಮಾಡ್ತೀನಿ ಅಂದರೂ ಮಾಡ್ಬೋದು. ಕುಕ್ಕರಲ್ಲಾದರೆ ಈ ಜಾಗದಲ್ಲಿ ನೀವು ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಕೊಂಡ್ರೆ ನಮಗೆ ಸಾರು ರೆಡಿ ಆಗೋಗುತ್ತೆ. ನಾನೀಗ ಲಿಡ್ ಕ್ಲೋಸ್ ಮಾಡಿ 1-10 ನಿಮಿಷ ಬೇಯಿಸ್ಕೊಳ್ತೀನಿ. ನೋಡಿ, ಈಗ ಓಪನ್ ಮಾಡ್ತಿದ್ದೀನಿ. ವಾವ್, ಘಮ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತೀರಾ. ಆ ಸಾರಂತೂ ಕೊತ್ತ ಕೊತ್ತ ಅಂತ ಕುದೀತಾ ಇದ್ರೆ ತಿನ್ಬಿಡ್ಬೇಕು ಈಗಲೇ ಅನಿಸುತ್ತೆ, ಅಷ್ಟು ಚೆನ್ನಾಗಾಗಿದೆ. ಚಪಾತಿ ದೋಸೆಗೂ ಚೆನ್ನಾಗಿರುತ್ತೆ, ಹಾಗೆ ಮುದ್ದೆ ಮತ್ತು ಅನ್ನಕ್ಕೂ ಸಹ ಚೆನ್ನಾಗಿರುತ್ತೆ. ಈಗ ನಾನು ಸ್ಟೌವನ್ನು ಆಫ್ ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆ ಜೊತೆ ಈ ಸಾರನ್ನು ಹಾಕ್ಕೊಂಡು ತಿಂತೀನಿ. ಫ್ರೆಂಡ್ಸ್, ನೀವು ಅಷ್ಟೇ ಮನೇಲಿ ಇದೇ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.